ಅಯೋಧ್ಯೆ ಕರಸೇವಕರ ಬಂಧನ. ಈಗ ಕೇಸರಿ ಪಡೆಗೆ ಒಂದು ದೊಡ್ಡ ಅಸ್ತ್ರ ಸಿಕ್ತು. ಹೋರಾಟವನ್ನ ಹೆಚ್ಚು ಮಾಡಿದ್ರು, ಮತ್ತಷ್ಟು ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಮುಂದಾಗಿದ್ದಾರೆ ಭಾರತೀಯ ಜನತಾ ಪಕ್ಷದವರು. ಅದಕ್ಕೆ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಮುಂದಿನ ಮಂಗಳವಾರ ಜನವರಿ 9 ಹುಬ್ಬಳ್ಳಿಯಲ್ಲಿ ಮಗದೊಂದು ದೊಡ್ಡ ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ ಬಿಜೆಪಿ. ಬ್ರೇಕಿಂಗ್ ನ್ಯೂಸ್. ಹೊಸ ವರ್ಷ ಶುರುವಾಗಿದ್ದು ಬಿಜೆಪಿ ಅವರಲ್ಲಿ ಹೋರಾಟದ ಹುಮ್ಮಸ್ಸು ಹೆಚ್ಚಾಯಿತು. ಎಲ್ಲರೂ ಕೂಡ ಈಗ ಕಣಕ್ಕಿಳಿದಿದ್ದಾರೆ. ಜನವರಿ 9 ಹುಬ್ಬಳ್ಳಿಯಲ್ಲಿ ಮಗದೊಂದು ಹೋರಾಟ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಬಿವೈ ವಿಜಯೇಂದ್ರ, ನಾನು ಒಟ್ಟಾಗಿ ಹೋರಾಟ ಮಾಡ್ತೀವಿ, ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟರು. ಶಹರ ಠಾಣೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕು ಅಂದ್ರು. ಸಸ್ಪೆಂಡ್ ಮಾಡೋ ತನಕ ಸುಮ್ಮನೆ ಬಿಡಲ್ಲ ನಾವು, ಕರಸೇವಕರ ಬಿಡುಗಡೆ ಆಗೋ ತನಕ ಹೋರಾಟ ಮಾಡೇ ಮಾಡ್ತೀವಿ. ಇದು ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಂತ ಸ್ಟೇಟ್ಮೆಂಟ್. ಅವರೇನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ನಮ್ಮೆಲ್ಲ ಶಾಸಕರ ಜೊತೆ ಮಾತಾಡಿದ್ದೀನಿ. ಇದನ್ನ 9 ಮತ್ತೆ 9 ನಾವು ಹುಬ್ಬಳ್ಳಿಗೆ ಬರ್ತೀರಿ. ಸನ್ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು, ನಾನು ಮತ್ತೆ ಹುಬ್ಬಳ್ಳಿಗೆ ಬರ್ತೀರಿ, ದೊಡ್ಡ ಹೋರಾಟವನ್ನ ಮಾಡ್ತೀರಿ. ಅಷ್ಟರೊಳಗಡೆ ಅವನಿಗೆ ಇಮಿಡಿಯೇಟ್ ಆಗಿ ಅವನ್ನ ಅಲ್ಲಿಂದ ಸಸ್ಪೆಂಡ್ ಮಾಡೋದು, ಟ್ರಾನ್ಸ್ಫರ್ ಅಲ್ಲ, ಟ್ರಾನ್ಸ್ಫರ್ ಮಾಡಕ್ ರೆಡಿ ಮಾಡಿದ್ದಾರೆ. ಅದು ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಇಡೀ ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದೀನಿ. 1000 ಜನನ ಸೇರ್ತೀರಿ. ನಮ್ಮೆಲ್ಲ ಶಾಸಕರ ಜೊತೆ ಟ್ರಾನ್ಸ್ಫರ್ ಮಾಡಕ್ಕೆ ರೆಡಿ ಮಾಡ್ಕೋತಿದ್ದಾರೆ, ಆದ್ರೆ ಆ ಟ್ರಾನ್ಸ್ಫರ್ ಬೇಕಾಗಿಲ್ಲ, ಸಸ್ಪೆಂಡ್ ಮಾಡಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಸಲ್ಲ, ಇನ್ನೂ ಹೆಚ್ಚು ಮಾಡ್ತೀವಿ ಅನ್ನೋದು ಬಿಜೆಪಿ ಅವರ ಸ್ಟ್ಯಾಂಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.